హలో ఫ్రెండ్స్, ఎలా నమస్కారం. వెల్కమ్ టు MHNB 24 యూట్యూబ్ ఫ్యాంకి స్వాగత. సో ఈ ఒంది వీడియోదే నాము ఉప్పిట్ మార్తా ఇద్దేవే. సో ఉప్పిట్ను స్వల్ప ఎన్ని హాకి ఈ రీతి స్వల్ప ఉరిదుకొల్బెకు. సో ఉప్పిట్ మాడోకర ఉప్పిట్ను ఉరియదల్ల, రవాన ఉరియబెకు. సో ఇష్టు రవాన కెంపగి ఉరిదుకొండిదె సాకు ఇష్టు. సో ಉಪ್ಪಿಟ್ಟಿಗೆ ಎಣ್ಣೆಯನ್ನು ಹಾಕೋತಾ ಇದ್ದೇವೆ. ಸ್ವಲ್ಪ ಶೇಂಗಾವನ್ನು ಹುರ್ಕೊಳ್ಬೇಕು ಕೆಂಪಿಗೆ ಆಗುವವರೆಗೆ. ಆಮೇಲೆ ಉದ್ದಿನಬೇಳೆ ಎರಡು ಚಮಚ ಉದ್ದಿನಬೇಳೆ. ಸೊ ಶೇಂಗಾ ಕೆಂಪಗೆ ಆಗ್ತಾಯಿವೆ. ಸೊ ಅದರೊಂದಿಗೆ ಉದ್ದಿನಬೇಳೆ ಕೂಡ ಕೆಂಪಗೆ ಆಗ್ತಾಯಿವೆ. ನಾವು ಇವಾಗ ಮೆಣಸಿನಕಾಯಿ ಹಾಕೋಬೇಕು. ಅದನಂತರ ಒಂದು ಎರಡು ಕಡ್ಡೆ ಕರವೇ, ಸೊ ನೀವು ನೋಡ್ಬೋದು ಈ ರೀತಿ ಆಗುತ್ತೆ. ಆಮೇಲೆ ಸ್ವಲ್ಪ ಜೀರಿಗೆ ಹಾಗೂ ಸ್ವಲ್ಪ ಸಾಸಿವೆಯನ್ನು ಹಾಕ್ಕೊಳ್ಳಿ. ಇವಾಗ ಉಳ್ಳಾಗಡ್ಡೆನ ಹಾಕ್ಕೊಳ್ಳಿ. ಸೊ ಈ ಉಳ್ಳಾಗಡ್ಡೆ ಬ್ರೌನ್ ಕಲರ್ ಬರಬೇಕು. ಬ್ರೌನ್ ಗೋಲ್ಡನ್ ಕಲರ್ ಬಂದಂಗೆ ಆಗುತ್ತೆ. ಸೊ ಬ್ರೌನ್ ಕಲರ್ ಬರೋವರೆಗೆ ನೀವು ಇದನ್ನ ಫ್ರೈ ಮಾಡ್ತಾ ಇರಬೇಕು. ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಕ್ಕರೆನೂ ಹಾಕ್ತಾರೆ, ಇಲ್ಲ ಬೇಕಂದರೆ ಬೆಲ್ಲನೂ ಹಾಕ್ತಾರೆ. ಅವರವ್ರ ಇಂಟ್ರೆಸ್ಟು, ಬೇಕಾದರೆ ನೀವು ಹಾಕೋಬೋದು ಅಥವಾ ಬಿಡ್ಬೋದು. ಸೊ ಅದರೊಂದಿಗೆ ಸ್ವಲ್ಪ ಅರ್ಶಿನ ಹಾಕ್ತಾರೆ, ಬೇಕಾದರೆ ನೀವು ಹಾಕೋಬೋದು ಅಥವಾ ಬಿಡ್ಬೋದು. ಅರ್ಶಿನ ಹಾಕೋದು ತುಂಬಾ ಸ್ವಲ್ಪ ಬೆಟ್ರು, ಯಾಕೆಂದರೆ ಅದು ಆ್ಯಂಟಿಬಯೋಟಿಕ್ ಇರುತ್ತೆ. ಸೊ ಅರ್ಶಿನ ಹಾಕೋಬೋದು. ಸೊ ನಮ್ಮ ಉಳ್ಳಾಗಡ್ಡೆ ಬ್ರೌನ್ ಕಲರ್ ಬರೋವರೆಗೆ ಅದನ್ನ ಫ್ರೈ ಮಾಡಬೇಕು. ಸೊ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕೊಂಡಿದ್ದೇವೆ. ಸೊ ಬೆಲ್ಲ ಹಾಕೋಬೇಕು, ಟೇಸ್ಟ್ ಕೊಡುತ್ತೆ. ನಾವು ಮಿಕ್ಸ್ ಮಾಡೋಣ. ಸೊ ಇವಾಗ ಇದು ಬ್ರೌನ್ ಕಲರ್ ಆಗಿದೆ, ಇದಕ್ಕೆ ನೀರನ್ನು ಹಾಕೋಣ. ಎರಡರಿಂದ ಮೂರು ಗ್ಲಾಸ್ ನೀರು ಹಾಕಿ. ಸೊ ಎರಡು ಗ್ಲಾಸ್ ನೀರು ಹಾಕಿ ಆಮೇಲೆ ಕೊತ್ತಂಬರಿಯನ್ನು ಸ್ವಲ್ಪ ಇವಾಗ ಆಮೇಲೆ ಸ್ವಲ್ಪ ರೆಡಿ ಆಗುತ್ತಲ್ಲ ಅವಾಗ ಹಾಕಬೇಕು. ಸೊ ಇದು ಕುದಿ ಬರುವವರೆಗೆ ಹಾಗೆ ಜೋರು ಫ್ಲೇಮ್ನಲ್ಲಿ ಇಡಿ. ಸೊ ನೋಡ್ಬೋದು ಈ ಥರ ಕುದಿ ಬಂದ ನಂತರ ನೀವು ಅದಕ್ಕೆ ರವಾವನ್ನು ಹಾಕಬೇಕು. ಹಾಕುತ್ತಾ ತಿರುಗಿಸ್ತಾ ಹೋಗಬೇಕು. ಈ ಥರ ತಿರುಗಿಸಿ ಕುದಿಯಲ್ಲಿ ಬಿಟ್ಟು ಅದ್ರ ಮೇಲೆ ಪ್ಲೇಟನ್ನು ಮುಚ್ಚಿಬಿಡಬೇಕು. ಸೊ ಇವಾಗ ನೀವು ನೋಡ್ಬೋದು ರುಚಿಕರವಾದ ಉಪ್ಪಿಟ್ಟು ರೆಡಿಯಾಗಿದೆ. ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಬಂದ್ ಮಾಡಿ ಪ್ಲೇಟನ್ನು ಮುಚ್ಚಿಟ್ಟರೆ ನಮ್ಮ ರುಚಿಕರವಾದ ಉಪ್ಪಿಟ್ಟು ರೆಡಿ. ಸೊ ಈ ರೀತಿ ವಿಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇದರ ಕೂಡ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.